ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಸಿಗದೇ ಇರೋದ್ರಿಂದ ಸದ್ದಾಗ್ತಾ ಇದೆ ಟಿಕೆಟ್ ಸಿಕ್ಕಿದ್ರೆ ಜಾಸ್ತಿ ಚರ್ಚೆ ಆಗ್ತಿರಲಿಲ್ಲ ಯಾಕಂದರೆ ಹೆಂಗಿದ್ರು ಜನ ಅವ್ರ ವಿರುದ್ಧವಾಗಿ ಒಂದಷ್ಟು ಅಲೆ ಇತ್ತು ಮತ್ತೆ ಎಡವಟ್ ಮಾಡ್ಕೊಂಡ್ರು ಬಿ ಜೆ ಪಿಯವರು ಅಂತ ಆದರೆ ಈ ಬಾರಿ ರಾಜ್ಯಾಧ್ಯಕ್ಷರಾಗಿದ್ದ ಸಂಸದರಾಗಿದ್ದ ನಳಿನ್ ಕುಮಾರ್ ಕಟೀಲ್ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅತಿ ದೊಡ್ಡ ಭರವಸೆ ಬಿ ಜೆ ಪಿಗೆ ದಕ್ಷಿಣ ಕನ್ನಡದಲ್ಲಿ ಬಂಟ ಸಮುದಾಯಕ್ಕೆ ಸೇರಿದವರು ನಳಿನ್ ಕುಮಾರ್ ಕಟೀಲ್ ಕೂಡ ಬಂಟ ಸಮುದಾಯಕ್ಕೆ ಸೇರಿದವರು ಹೀಗಾಗಿ ಅದೇ ಸಮುದಾಯದ ಹೊಸ ಯುವ ಶಕ್ತಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವ್ರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಭಾರಿ ಜೋರಾಗಿ ಓಡಾಡ್ತಾ ಇದ್ರು ಪ್ರಧಾನಿ ಮೋದಿ ಅವ್ರ ಜೊತೆ ಎಲ್ಲ ಕಾಣಿಸ್ಕತಾಯಿದ್ರು ಮೋದಿ ಶಿವಮೊಗ್ಗಕ್ಕೆ ಬಂದಾಗ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂಟ ಸಮುದಾಯದಿಂದ ನಿಂತಿದ್ದ ನಳಿನ್ ಕುಮಾರ್ ಕಟೀಲ್ ಅವರ ಎದುರಾಳಿಯಾಗಿ ಅದೇ ಬಂಟ ಸಮುದಾಯದ ಮಿಥಿನ್ ರೈ ಅವರನ್ನ ನಿಲ್ಲಿಸಿದರು ಕಾಂಗ್ರೆಸ್ ಅವರು ಆದರೆ ವರ್ಕೌಟ್ ಆಗಲಿಲ್ಲ ಮೋದಿ ಅಲೆಯಲ್ಲಿ ಆದರೆ ಈ ಬಾರಿ ಬ್ರಿಜೇಶ್ ಚೌಟ ಬಂಟ ಸಮುದಾಯ ಅದಕ್ಕೆ ವಿರುದ್ಧವಾಗಿ ದಕ್ಷಿಣ ಕನ್ನಡದಲ್ಲೇ ಅತಿ ದೊಡ್ಡ ಸಮುದಾಯವಾಗಿರುವಂಥ ಬಿಲ್ಲವ ಸಮುದಾಯದ ಪದ್ಮರಾಜ್ ಅವರು ನಿಂತ್ಕೋತಾರೆ ಅಧಿಕೃತವಾಗಿ ಹೆಸರು ಅನೌನ್ಸ್ ಆಗಬೇಕು ಅಷ್ಟೇ ನೋ ಮೋರ್ ಕಾಂಪಿಟೇಷನ್ ಒಂದು ಕಡೆ ಬ್ರಿಜೇಶ್ ಚೌಟಾ ಇನ್ನೊಂದು ಕಡೆ ಪದ್ಮರಾಜ್ ಹೊಸ ಮುಖಗಳಿಂದಾಗಿ ಈ ಬಾರಿ ದಕ್ಷಿಣ ಕನ್ನಡ ಸಾಕಷ್ಟು ಚರ್ಚೆ ಆಗುತ್ತೆ ಕೇಂದ್ರದ ಸಚಿವರಾಗಿದ್ದಂಥ ಜನಾರ್ದನ ಪೂಜಾರಿ ಅವರಿಂದ ರಾಜಕೀಯದ ಕಾಗುಣಿತವನ್ನು ಕಲ್ತವರು ಬ್ರಿಜೇಶ್ ಚೌಟ ಅವರು ಒಂದು ಕಡೆಯಿಂದ ಬಂದರೆ ಈ ರಾಜಕೀಯದ ಹೊರತಾಗಿ ಇವರು ಕೂಡ ಮತ್ತೊಂದು ಕಡೆಯಿಂದ ಬರ್ತಾರೆ ರಾಜಕೀಯದ ಹೊರತಾಗಿ ಪದ್ಮರಾಜ್ ಒಂದಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡಿಕೊಂಡು ವಿಧಾನಸಭಾ ಚುನಾವಣೆ ಟೈಮಲ್ಲಿ ಅವ್ರ ಹೆಸರು ಜ್ವರ ಕೇಳಬರ್ತಿತ್ತು ಆಗಿರಲಿಲ್ಲ ಆದರೆ ಎಲ್ಲರಿಗೂ ಸಲ್ಲುವಂತಹ ಎಲ್ ಬ್ರಿಜೇಶ್ ಚೌಟ ಅವ್ರನ್ನ ಎಲ್ಲರೂ ಒಪ್ಕೊತ ಕರ ಕರಾವಳಿ ಭದ್ರಕೋಟೆ ಅವೆಲ್ಲ ಓಕೆ ಏನೇ ಇರ್ಬೋದು ಆದರೆ ಬ್ರಿಜೇಶ್ ಚೌಟ ಅವ್ರನ್ನ ಅಲ್ಪಸಂಖ್ಯಾತರು ಒಪ್ಕೋತಾರೆ ಓಟ್ ಹಾಕ್ತಾರೆ ಅಂತ ಹೇಳೋಕ್ಕಾಗಲ್ಲ ಆದರೆ ಪದ್ಮರಾಜ್ಗೆ ಹಿಂದುತ್ವದ ಅಜೆಂಡಾ ಕೂಡ ಇದೆ ಎಲ್ಲ ಸಮುದಾಯದವ್ರ ಜೊತೆ ಬೆರೆಯುವಂಥ ಲಕ್ಷಣ ಇದೆ ಲಕ್ಷಣ ಅಲ್ಲ ಅವ್ರ ಗುಣ ಅದು ಇದೆ ಹೀಗಾಗಿ ಹಿಂದುತ್ವದ ಮತಗಳನ್ನು ಕೂಡ ನಿರಾಯಾಸವಾಗಿ ಬಿ ಜೆ ಪಿ ಅಭ್ಯರ್ಥಿ ಅಷ್ಟೇ ಅಥವಾ ಅದಕ್ಕಿಂತಲೂ ಹೆಚ್ಚಾಗಿ ತೆಗೆದುಕೊಳ್ಳುವಂಥ ಕೆಪಾಸಿಟಿ ಪದ್ಮರಾಜ್ಗಿದೆ ಅಫಿಷಿಯಲ್ ಅನೌನ್ಸ್ ಆಗಬೇಕಷ್ಟೇ ಹೀಗಾಗಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬೆಳ್ತಂಗಡಿ ಮೂಡುಬಿದ್ರೆ ಮಂಗಳೂರು ಉತ್ತರ ಮಂಗಳೂರು ದಕ್ಷಿಣ ಮಂಗಳೂರು ಸಿಟಿ ಬಂಟ್ವಾಳ ಪುತ್ತೂರು ಸುಳ್ಯ ಈ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಮತದಾರರು ಬಂಟ ವರ್ಸಸ್ ಬಿಲ್ಲವ ಕಾಳಗಕ್ಕೆ ಈ ಬಾರಿ ಖಾತರರಾಗಿದ್ದಾರೆ ಬಿ ಜೆ ಪಿಯಿಂದ ಆರು ಜನ ಶಾಸಕರಿದ್ದಾರೆ ಕಾಂಗ್ರೆಸ್ಸಿಂದ ಇಬ್ಬರು ಶಾಸಕರಿದ್ದಾರೆ ಪದ್ಮರಾಜ್ಗೆ ಯು ಟಿ ಖಾದರ್ ಕೂಡ ಅತಿ ದೊಡ್ಡ ಶಕ್ತಿ ಆಗ್ತಾರೆ ಜೊತೆಗೆ ಜನಾರ್ದನ ಪೂಜಾರಿ ಅವರ ಫಾಲೋವರ್ಸು ಎಲ್ಲರೂ ಕೂಡ ಅವ್ರ ಹಿಂದೆ ನಿಂತ್ಕೊಳ್ತಾರೆ ಅನ್ನೋ ಚೆಲ್ಲ ಚರ್ಚೆಗಳು ನಡೀತಾ ಇದೆ ವೀಕ್ಷಕರೇ ಮಂಗಳೂರು ಕೂಡ ಹೊಸ ಮುಖಗಳಿಂದಾಗಿ ಈ ಬಾರಿ ಸದ್ದು ಮಾಡೋದು ಗ್ಯಾರಂಟಿ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಮತದಾರರು ನಿಮ್ಮ ಸಂಸದರು ಯಾರಾಗಬೇಕು ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಓಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಇಲ್ಲೇನು ವೋಟಿಂಗ್ ಆಗತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ